ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ದ ಬೆಂಗಳೂರಿನ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಕ್ರಿಮಿನಲ್ ದೂರು ನೀಡಿದ್ದಾರೆ ಐಟಿಇಡಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಉದ್ಯಮಿಗಳನ್ನು ಬೆದರಿಸಿ ಎಲೆಕ್ಟ್ರಾಲ್ ಬಾಂಡ್ ಹೆಸರಿನಲ್ಲಿ ಹಣ ವಸೂಲಿ ಮಾಡಿದ್ದಾರೆ ಎಂದು ಆರೋಪಿಸಿ ಜನಾಧಿಕಾರ ಸಂಘರ್ಷ ಪರಿಷತ್ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಡಾಕ್ಟರ್ ಅಂಬೇಡ್ಕರ್ ದಂಡು ಫ್ಯೂಚರ್ ಇಂಡಿಯಾ ಆರ್ಗನೈಸೇಷನ್ ಒಂದಾಗಿ ದೂರು ನೀಡಿವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮೂಲಕವೇ ಈ ಪಿತೂರಿ ನಡೆದಿದೆ ಒಟ್ಟು ನಾನೂರ ಎಪ್ಪತ್ತೇಳು ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿವೆ ಅದರಲ್ಲಿ ಇಪ್ಪತ್ತು ಪ್ರಕರಣಗಳಲ್ಲಿ ಐಟಿಇಡಿ ದಾಳಿಯಾದ ನಂತರ ಎಲೆಕ್ಟ್ರೋನಲ್ ಬಾಂಡ್ ಖರೀದಿಸಲಾಗಿದೆ ಆ ಹಣ ಬಿಜೆಪಿಯ ಖಾತೆಗೆ ಸಂದಾಯವಾಗಿದೆ ಇದು ಐಪಿಸಿ ಮುನ್ನೂರ ಎಂಬತ್ನಾಲ್ಕು ಬಾರ್ ನೂರ ಇಪ್ಪತ್ತು ಬಿ ಅಡಿ ಕ್ರಿಮಿನಲ್ ಅಪರಾಧವಾಗಿದೆ ಎಂದು ಜನಾಧಿಕಾರ ಸಂಘರ್ಷ ಪರಿಷತ್ನ ಆದರ್ಶ್ ಅಯ್ಯರ್ ಈ ದಿನ ಡಾಟ್ ಕಾಮ್ಗೆ ಮಾಹಿತಿ ನೀಡಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇ ಡಿ ಆಗಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಸ್ ಆಗಲಿ ಅಥವಾ ಇನ್ಯಾವುದೋ ಬೇರೆ ಒಂದು ಸರ್ಕಾರಿ ಸ ತನಿಖಾ ಏಜೆನ್ಸಿಗಳು ಅದನ್ನು ಉಪಯೋಗ ದುರುಪಯೋಗ ಪಡಿಸ್ಕೊಂಡು ಸರ್ಕಾರನೇ ಸೆಂಟ್ರಲ್ ಗೌರ್ಮೆಂಟ್ ಸಹ ಅದರಲ್ಲಿ ಸೇರಿಕೊಂಡು ರೇಡ್ಗಳು ಮಾಡೋದು ಅಥವಾ ಅರೆಸ್ಟ್ಗಳು ಮಾಡೋದು ಅಥವಾ ಇನ್ನೇನೋ ಒಂದು ಕೋರ್ಟ್ ಪ್ರಕರಣಗಳು ದಾಖಲು ಮಾಡಿ ಕೇಸ್ ದಾಖಲೆ ಮಾಡೋದು ಅದಮೇಲೆ ಕೇಸನ್ನ ಅಲ್ಲೇನೋ ಸರಿಯಾಗಿ ಆರ್ಗ್ಯೂ ಮಾಡಿದೇ ಅಥವಾ ಒಂದು ಫ್ರಿವಲಸ್ ಗ್ರೌಂಡ್ಸಲ್ಲಿ ಆರ್ಗ್ಯೂ ಮಾಡಿ ಅದನ್ನು ಅವರಿಗೆ ಒಂದು ಡಿಸ್ಮಿಸ್ ಆಗೋ ಥರ ಮಾಡೋದು ಈ ಥರ ಎಷ್ಟೋ ಒಂದು ಬೆನಿಫಿಟ್ಸ್ ಕೊಟ್ಟು ತದನಂತರ ಆ ಬಾಧಿತ ವ್ಯಕ್ತಿಯಿಂದಲೇ ಎಕ್ಸ್ಟ್ರಾಷನ್ ಅಮೌಂಟ್ ತೊಗೊಳೋದು ಎಷ್ಟೋ ಅಂತಂದರೆ ಕೋಟಿಗಟ್ಟಲೆ ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಎಂದ ತಿಲಕನಗರ ಪೊಲೀಸರು ದೂರು ಪಡೆಯಲು ಹಿಂದೇಟು ಹಾಕಿದ್ದಾರೆ ನಂತರ ದೂರು ಸ್ವೀಕರಿಸಿದ್ದಾರೆ ಚುನಾವಣೆಯ ಸಮಯ ಆಗಿರುವ ಕಾರಣ ಅಸಿಸ್ಟೆಂಟ್ ರಿವ್ಯೂ ಆಫೀಸರ್ಗೆ ವರ್ಗಾಯಿಸುತ್ತೇವೆ ಎಂದಿದ್ದಾರೆ ಸೋಮವಾರ ನಾವು ಡಿಸಿಪಿಯವರಿಗೆ ಮತ್ತೊಂದು ದೂರು ಕೊಡುತ್ತೇವೆ ಎಫ್ಐಆರ್ ದಾಖಲಿಸದಿದ್ದರೆ ಕೋರ್ಟ್ ಮೊರೆ ಹೋಗುತ್ತೇವೆ ಎಂದು ಆದರ್ಶ್ ಅಯ್ಯರ್ ಸ್ಪಷ್ಟಪಡಿಸಿದ್ದಾರೆ ಹದಿನೈದು ಪ್ರಕರಣಗಳು ಟೋಟಲ್ ಹದಿನೈದು ಸೇರಿಸಿ ನಾವು ಇದು ಕಂಪ್ಲೇಂಟ್ ಆಗಲ್ಸಕ್ಕೆ ಬಂದಿದ್ದೀವಿ ಆದರೆ ಇದನ್ನು ಇದ್ರ ಮೇಲೆ ಅವರು ನೋಡಾದ ಮೇಲೆ ಇಲ್ಲಿ ಸ ಇನ್ಸ್ಪೆಕ್ಟ್ರವರು ಇದು ಭಾಳ ಹೈ ಪ್ರೊಫೈಲ್ ಕೇಸು ಇದನ್ನು ನಾವು ಮುಂದುವರಿಯೋಕ್ಕಾಗಲ್ಲ ಇದನ್ನ ನಾವು ಏನಂತಂದ್ರೆ ನಿಮಗೆ ಅಕ್ನಾಲಜ್ಮೆಂಟ್ ಕೊಡ್ತೀವಿ ಅದಕ್ಕೆ ನಾವು ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಭಾಳ ಡಿಸ್ಕಷನ್ಸ್ ಮಾಡೋರು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಒನ್ ಅವರ್ ಡಿಸ್ಕಷನ್ ಮಾಡಿ ಅವ್ರ ಹೈಯರ್ ಅಪ್ಸ್ ಜೊತೆ ಡಿಸ್ಕಸ್ ಮಾಡಿ ಈಗ ನಮಗೆ ಈ ಥರ ಒಂದು ತಿಳಿಸಿದ್ದಾರೆ ಇದು ಭಾಳ ಖೇದಕರ ಯಾಕೆ ಅಂತಂದರೆ ಒಂದು ಎಫ್ ಐ ಆರ್ ಆಗಬೇಕಾಗಿತ್ತು ಒಂದು ಎಕ್ಸ್ಟ್ರಾಕ್ಷನ್ ಕೇಸ್ ಆದಾಗ ಬೇರೆ ಯಾವುದೋ ಒಂದು ಎಕ್ಸ್ಟ್ರಾಕ್ಷನ್ ಕೇಸ್ ಆಯಿತು ಅಥವಾ ಇನ್ನೇನೋ ಒಂದು ಹಗರಣ ಆಯಿತು ಅಂತಂದರೆ ಅಥವಾ ಯಾವುದೇ ಒಂದು ಕೇಸ್ ಒಂದು ಜನಸಾಮಾನ್ಯರಿಗೆ ಒಂದು ಕೇಸ್ ಆಯಿತು ಅವ್ರ ಮೇಲೆ ಒಂದು ದೂರಿತ್ತು ಅಂದರೆ ಇಮಿಡಿಯಾಗಿ ಎಫ್ ಐ ಆರ್ ಮಾಡಿ ಅದನ್ನು ತನಿಖೆ ಮಾಡ್ತಾರೆ ಬಟ್ ಆದರೆ ಇಲ್ಲಿ ಅದೊಂದು ಝೀರೋ ಎಫ್ ಐ ಆರ್ ಅಂತಾರೂ ಮಾಡಲಿಲ್ಲ ಝೀರೋ ಎಫ್ ಐ ಆರ್ ಅಂತ ಮಾಡೋ ಅವಶ್ಯಕತೆ ಇತ್ತು ಅದನ್ನು ಮಾಡಿಲ್ಲ ಈಗ ನಾವು ನೆಕ್ಸ್ಟ್ ನಮ್ಮದೇನು ಆ್ಯಕ್ಷನ್ ಅಂತಂದರೆ ಇದನ್ನು ನೆಕ್ಸ್ಟು ಡಿ ಸಿ ಪಿ ಅವರಿಗೆ ಒಂದು ದೂರನ್ನ ಕೊಡ್ತೀವಿ ಇದನ್ನು ಅದಾದ್ಮೇಲೆ ನಾವು ಪಿ ಸಿ ಆರ್ ಮಾಡೋದು ಅಂತೂ ಖಂಡಿತ ಯಾಕೆಂದರೆ ಈಗಲೇ ಅವರು ಎಫ್ ಐ ಆರ್ ಮಾಡಿದ್ರು ಅಂತಂದರೆ ಒಂದು ನ್ಯಾಯ ಸಿಗ್ತಾಯಿತ್ತು ಅದನ್ನು ಮಾಡಿಲ್ಲ ನಾವು ಬಂದಿರೋ ಉದ್ದೇಶ ಏನಂದರೆ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರದ್ದು ಎಂ ಪಿ ಆಗಬೇಕಾದ್ರೆ ಇಲ್ಲಿ ಬೆಂಗಳೂರು ತಿಲಕ್ ನಗರ ಏರಿಯಾದಲ್ಲಿ ಬರುತ್ತೆ ಜಯನಗರದಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅವರು ಅದು ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರುತ್ತೆ ಇದರಲ್ಲಿ ಇವರು ಫೈನಾನ್ಸ್ ಮಿನಿಸ್ಟ್ರಾಗಿ ಒಬ್ಬರು ಎಂ ಪಿ ಆಗಿ ಎಂ ಪಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ಇಲ್ಲಾಂದ್ರೆ ಅವ್ರು ಆಗ್ತಾ ಇರಲಿಲ್ಲ ಓಕೆ ಹಾಗಾಗಿ ಇವರು ಇದರಲ್ಲಿ ಒನ್ ಆಫ್ ದಿ ಕಾನ್ಸ್ಪಿರೇಟರ್ಸ್ ಅಂತ ನಮ್ಮ ಇದಿರೋದು ಒನ್ ಟ್ವೆಂಟಿ ಬಿ ಹಾಕಿದ್ದೀವಿ ಯಾಕಂದರೆ ಇದರಲ್ಲಿ ಇಡಿ ಇಡಿನ ಬಳಸ್ಕೊಂಡಿದ್ದಾರೆ ಇ ಡಿ ಅಫಿಷಿಯಲ್ಸ್ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಸ್ ಇದ್ದಾರೆ ಅದ್ರ ಜೊತೆ ನಾವು ಒಂದಿಷ್ಟು ದಾಖಲೆಗಳನ್ನು ನಮ್ಮ ವೆಬ್ಸೈಟಲ್ಲಿ ಮತ್ತು ಪ್ರೆಸ್ ನೋಟ್ಗಳು ಏನು ರಿಲೀಸ್ ಮಾಡಿದ್ದಾವೆ ನ್ಯಾಷನಲ್ ಲೆವೆಲಲ್ಲಿ ರೇಡಿಯೋ ಎಲ್ಲೆಲ್ಲೇ ಆಗಿದೆ ಎಷ್ಟು ದಿವಸ ಆಗಿದೆ ಅದಾದಮೇಲೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ಅವರು ಎಷ್ಟು ಇದನ್ನು ಹಾಕಿದ್ದಾರೆ ಯಾವುದು ಫಂಡ್ಗಳನ್ನು ಬಾಂಡ್ಗಳ ರೂಪದಲ್ಲಿ ಒಂದೊಂದು ಕಂಪನಿಗಳು ರೈಡ್ಗಳಾದ ಮೇಲೆ ಅಥವಾ ಆಗೋಕ್ಕಿಂತ ಸ್ವಲ್ಪ ದಿವಸ ಮುಂಚೆ ಎಷ್ಟು ಕೋಟಿ ಒಂದೊಂದು ಕಂಪನಿಯಿಂದ ಹೋಗಿದೆ ಅಂತ ಹಾಕಿದ್ವಿ ಹಾಗಾಗಿ ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಒಂದು ಕಂಪನಿದು ಸಪ್ರೇಟ್ ಡೇ ಡೇಟಾ ತಗೊಂಡು ನಾವು ಒಂದು ಕೊಟ್ಟಿದ್ವಿ ಏನೋ ದೊಡ್ಡ ವ್ಯಾಪಾರಿಗಳಿರ್ಬೋದು ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಬಳಸ್ಕೊಂಡಿದ್ದಾರೋ ಇಲ್ಲ ತಪ್ಪು ಮಾಡಿದ್ದೀವಿ ಅಂತ ಅವ್ರ ಮೇಲೆ ಸುಳ್ಳು ಕೇಸ್ ಕೆಸಾಕ್ತೀವಿ ಅಂತ ಎದುರಿಸಿದಾರೋ ಒಟ್ಟಿನಲ್ಲಿ ವಸೂಲಾತಿ ಕಾರ್ಯಕ್ರಮ ನಡೆದಿದೆ ಎಕ್ಸ್ಟ್ರಾಕ್ಷನ್ ನಡೆದಿದೆ ಈ ಎಕ್ಸ್ಟ್ರಾಕ್ಷನಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಒಂದು ಭಾಗವಾಗಿ ಎಲೆಕ್ಟ್ರಾಲ್ ಬಾಂಡ್ಸ್ ಮುಖಾಂತರ ಕೊಟ್ಟಿದ್ದಾರೆ ಅಂತ ನಮ್ಮ ಅನಿಸಿಕೆ ಅದು ಇದರಿಂದ ಈಗೇನು ಎಲೆಕ್ಟ್ರಾಲ್ ಬಾಂಡ್ಸಲ್ಲಿ ಕಾಣಿಸಿದೆ ಹಣ ಅದಕ್ಕಿನ್ನ ಸುಮಾರು ಮೂವತ್ತು ನಲವತ್ತು ಪರ್ಸೆಂಟಷ್ಟು ಹೆಚ್ಚಿಗೆ ಹಣ ವಸೂಲಾತಿ ಆಗಿದೆ ಆ ವಸೂಲಾತಿ ಆಗಿರ್ತಕ್ಕಂಥ ಹಣ ಬೇರೆ ಬೇರೆ ರೂಪದಲ್ಲಿ ದೇಶದ ಒಳಗೆ ದೇಶದ ಹೊರಗೆ ಈಗ ಆಲ್ರೆಡಿ ಟ್ರಾನ್ಸ್ಫರ್ ಆಗಿರೋ ಸಾಧ್ಯತೆಗಳಿದೆ ಇದೇನು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ಎಲೆಕ್ಟ್ರೋಲ್ ಬಾಂಡ್ ಅಂತಕ್ಕಂಥದ್ದು ಈ ಫಾರ್ಟಿ ಪರ್ಸೆಂಟಲ್ಲಿ ಒನ್ ಪರ್ಸೆಂಟ್ ಅನ್ಬೋದು ಅಷ್ಟೇ ಇನ್ನು ತರ್ಟಿ ನೈನ್ ಪರ್ಸೆಂಟ್ ಎಲ್ಲಿ ಹೋಗಿದೆ ಅನ್ನೋದು ನಾವು ಅದನ್ನು ನಾವು ಮನಿ ಟ್ರಯಲ್ ಕೊಡಲಿಕ್ಕಾಗಲ್ಲ ಮನಿ ಟ್ರಯಲ್ ಕೊಡೋದಂಥ ಶಕ್ತಿ ನಮಗಿಲ್ಲ ತನಿಖೆ ತನಿಖೆ ಮಾಡ್ತಕ್ಕಂಥ ಶಕ್ತಿ ನಮಗಿಲ್ಲ ಹಾಗಾಗಿ ನಾವು ದೂರು ಕೊಟ್ಟಿದ್ದೀವಿ ಇದು ದೊಡ್ಡ ಮಟ್ಟದ ಹಗರಣ ಇದೆ ಸುಮಾರು ಲಕ್ಷಾಂತರ ಕೋಟಿ ಹಗರಣ ಇದೆ ಏನೋ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿರೋದ್ರಿಂದ ಈ ಏನು ಎಲೆಕ್ಟ್ರಾಲ್ ಬಾಂಡದು ನಮಗೆ ಡೀಟೇಲು ಅದು ಫುಲ್ ಸಿಕ್ಕಿಲ್ಲ ಸಿಕ್ಕಿರ್ತಕ್ಕಂಥ ಸಣ್ಣ ಡೀಟೇಲ್ನಲ್ಲಿ ಈಗಾಗಲೇ ನಾವು ಇಪ್ಪತ್ತೊಂದು ಕೇಸ್ ಹಾಕಿದ್ದೀವಿ ಹಾಕಿದರೆ ಇನ್ನು ಕರೆಕ್ಟ್ ತನಿಖೆ ಮಾಡಿ ಹಾಕಿದರೆ ಸುಮಾರು ನೂರಾರು ಕೇಸ್ಗಳಾಗುತ್ತೆ ಈ ನೂರಾರು ಕೇಸ್ಗಳ ಪ್ರಕಾಂತರ ಮುಖಾಂತರ ಹೋದರೆ ಜೆ ಪಿ ನಡ್ಡಾ ಅವರಿಂದ ಹಿಡಿದು ನಿರ್ಮಲಾ ಸೀತಾರಾಮನಿಂದ ಹಿಡಿದು ಸ್ಟೇಟ್ ಆಫೀಸ್ ಬೇರರ್ಸ್ ಇದ್ದಾರೆ ಆ ಹಣವನ್ನು ಯಾರು ಬಳಕೆ ಮಾಡ್ಕೊಂಡಿದ್ದಾರೆ ಏನು ಎಕ್ಸ್ಟ್ರಾಕ್ಷನ್ ಮಾಡಿರ್ತಕ್ಕಂಥ ಹಣ ಅಲ್ಲೇ ಪಕ್ಷದ ಅಕೌಂಟಲ್ಲೇ ಉಳಿದಿಲ್ಲ ಅದು ಬೇರೆ ಬೇರೆ ದಹಾದಿಯಲ್ಲಿ ಸ್ಟೇಟು ಬೇರರ್ಸ್ಗೆ ಬಂದಿದೆ ಆಲ್ ಓವರ್ ಇಂಡಿಯಾದಲ್ಲಿ ಆ ದುಡ್ಡು ಸರ್ಕ್ಯುಲೇಟ್ ಆಗಿರುತ್ತೆ ಅಂದರೆ ಈ ಏನು ಎಕ್ಸ್ಟ್ರಾಷನ್ ಮಾಡಿದ್ದಾರೆ ಆ ಬೂಟ್ ಏನಿದೆ ಕದ್ದಿರ್ತಾ ಏನು ಸುಲಿಗೆ ಮಾಡಿರ್ತಕ್ಕಂಥ ಹಣವನ್ನು ಯಾರ್ಯಾರು ಬಳಸ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಅವರೆಲ್ಲರೂ ಇಲ್ಲಿ ತಪ್ಪಿತಸ್ಥರಾಗ್ತಾರೆ ಅವರೆಲ್ಲರ ಮೇಲೂ ಆ್ಯಕ್ಷನ್ ಆಗಬೇಕಿದೆ ಸಂಘಟನೆಗಳ ಮುಖಂಡರಾದ ಪ್ರಕಾಶ್ ಬಾಬು ವಿಶ್ವನಾಥ್ ಕಪಾಲಿ ಎಸ್ ಡಿ ಶಿವಣ್ಣ ವಿ ಆರ್ ಮರಾಠೆ ಮತ್ತು ಇತರ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ